ಮೈಸೂರು ಮಹಾನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನ ನೆರವೇರಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಅಲ್ಲಿನ ಸಂಸದರಾಗಿರುವ ಯದುವೀರ್ ಒಡೆಯರ್ ಅವರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು, ಬಿಜೆಪಿ ಸದಸ್ಯತ್ವವನ್ನ ಪಡೆದುಕೊಳ್ಳೋದ್ರಿಂದ ಕೇವಲ ನಗರಗಳಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಬಿಜೆಪಿಯ ಸಂಘಟನೆ ಜಾಸ್ತಿ ಆಗುತ್ತೆ, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಕೂಡ ಹೆಚ್ಚಾಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಸದಸ್ಯತ್ವವನ್ನು ಪಡೆಯೋದ್ರಿಂದ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡಬೇಕು. ಆದರೆ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಈ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಬನ್ನಿ, ಹಾಗಾದರೆ ಬೇರೆ ಯಾವೆಲ್ಲ ವಿಷಯಗಳ ಕುರಿತು ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ. ಯದುವೀರ್ಜಿಯವರಿಗೆ ನಾನು ಮೈಸೂರು ಜಿಲ್ಲೆ ಗ್ರಾಮಾಂತರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸದಸ್ಯತ್ವ ಅಭಿಯಾನದ ಕೈಪಿಡಿಯನ್ನ ಮಾನ್ಯ ಸಂಸದರಾದ ಯದುವೀರ್ಜಿಯವರ ಅಮೃತಾಸ್ತ್ರದಿಂದ ಈಗ ಉದ್ಘಾಟನೆ ಆಗಿದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ತಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಂತೇಳಿ ನಮ್ಮ ಜನಪ್ರಿಯ ಸಂಸದರನ್ನ ನಾನು ಆಹ್ವಾನ ಮಾಡುತ್ತೇನೆ. ಯದುವೀರ್ಜಿಯವರಿಗೆ ನಾನು ಮೈಸೂರು ಜಿಲ್ಲೆ ಗ್ರಾಮಾಂತರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸದಸ್ಯತ್ವ ಅಭಿಯಾನದ ಕೈಪಿಡಿಯನ್ನ ಮಾನ್ಯ ಸಂಸದರಾದ ಯದುವೀರ್ಜಿಯವರ ಅಮೃತಾಸ್ತ್ರದಿಂದ ಈಗ ಉದ್ಘಾಟನೆ ಆಗಿದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ತಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಂತೇಳಿ ನಮ್ಮ ಜನಪ್ರಿಯ ಸಂಸದರನ್ನ ನಾನು ಆಹ್ವಾನ ಮಾಡುತ್ತೇನೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯರನ್ನು ಸಹ ಶ್ರೀಯುತ ಯದುವೀರ್ ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ದಾರೆ. ವಾಜಪೇಯಿನ ಏನು ಪ್ರಭಾವ ಇರಬೇಕು, ಸದಸ್ಯರು ಕೆಳಮಟ್ಟದಿಂದ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದವರೆಗೂ ವಾಜಪೇಯಿನ ಪ್ರಭಾವ ಬಹಳ ದೊಡ್ಡದಾಗಿರ್ಬೇಕು. ಜನರು ನಾವು ಏನು ನೆಟ್ಟಿರುವ ದೃಷ್ಟಿಗಾಗಿ ನಮ್ಮ ಪಕ್ಷದ ಏನು ತತ್ವ ಸಿದ್ಧಾಂತ ಇರ್ಬೋದು, ಅನೇಕ ಏನು ಗುಣಗಳಿದೆ ನಮ್ಮ ಪಕ್ಷದಲ್ಲಿ, ಅದೆಲ್ಲನೂ ಕೂಡ ಜನರಲ್ಲೂ ಕೂಡ ಅದನ್ನ ಒಂದು ತಿಳುವಳಿಕೆ ಇರಬೇಕು. ಮತ್ತೆ ಯಾವ ರೀತಿ ಭಾರತಕ್ಕೋಸ್ಕರ ಭಾರತೀಯರಾಗಿ ನಾವು ಮುಂದುವರಿಬೇಕು ಅಂತ ಒಂದೇ ಪಕ್ಷ ಮಾಡ್ತಾ ಇರುವಂತ ಕೆಲಸ ನಮ್ಮ ಭಾಷೆ. ಸೊ ಅದಕ್ಕಾಗಿ ಈ ಸದಸ್ಯತ ಅಭಿಯಾನವನ್ನು ಬಹಳ ಮುಖ್ಯವಾದ ಕೆಲಸ. ಆದಷ್ಟು ಸದಸ್ಯರು ಬಂದ್ರೆ ನಮಗೂ ಕೂಡ ಫೀಡ್ಬ್ಯಾಕ್ ಬರುತ್ತೆ, ಮತ್ತೆ ನಂತರ ನಮ್ಮ ಪಕ್ಷಕ್ಕೂ ಕೂಡ ಬಹಳ ಲಾಭ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಈ ಅಭಿಯಾನಕ್ಕೆ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡೋಣ. ಗ್ರಾಮೀಣ ಭಾಗದಲ್ಲಿ ನಮ್ಗೆ ಗೊತ್ತಿದೆ, ಮೈಸೂರಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಏನು ವಾಜಪೇಯಿನ ಪ್ರಭಾವ ಬಹಳ ದೊಡ್ಡದು ಆಗ್ಬೇಕಾಗಿರುವ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಒಂದು ಮುಖ್ಯವಾದದ್ದು. ಇವತ್ತು ಈ ಅಭಿಯಾನದ ಮೂಲಕ ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಮ್ಗೆ ಗ್ರಾಮೀಣ ಭಾಗದ ಸಂಘಟನೆಗಾಗಿ ಒಂದು ದೊಡ್ಡ ಪ್ರೋತ್ಸಾಹ ಕೊಡ್ಬೋದು ಈ ಅಭಿಯಾನದ ಮೂಲಕ. ನಾವು ಕೂಡ ಒಂದು ಭಾಗವಹಿಸ್ತೀವಿ, ನಮ್ಗೆ ಎರಡು ಕೆಲಸನೂ ಆಗತ್ತೆ, ನಾವು ಕೂಡ ಒಂದು ರೀತಿ ಟೋರ್ ಮಾಡೋದಾಗತ್ತೆ, ಮತ್ತೆ ಈ ಅಭಿಯಾನದನ್ನು ಕೂಡ ನಾವು ಒಂದು ದೊಡ್ಡ ಪ್ರೋತ್ಸಾಹ ಕೊಡಬೇಕು. ಇದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ನಿಮ್ಮ ಸ್ಥಳೀಯ ಏನು ನಮ್ಮ ಪಕ್ಷದ ಸ್ಥಳೀಯ ಏನು ನಾಯಕರು ಇದ್ದಾರೆ, ನೀವು ಇದಕ್ಕೆ ಕೈ ಜೋಡಿಸಿ ಬಂದಾಗೆಲ್ಲ ನಮಗೂ ಕೂಡ ಅಲ್ಲಿ ಸ್ಥಳೀಯರಿಗೆ ಪರಿಚಯ ಮಾಡಿಕೊಡಿ. ಬರೀ ನಮ್ದೇ ಅದ ಭಾಷೆ, ಅಲ್ಲಿ ಸ್ಥಳೀಯರಿರೋರು, ಪ್ರಜೆಗಳಿರೋರು, ನಿವಾಸಿಗಳಿರೋರು, ಗ್ರಾಮಸ್ಥರಿಗೆ ನಮ್ಮ ನೇರ ಒಂದು ಪರಿಚಯ ಇರಬೇಕು. ಆ ರೀತಿ ನಮ್ಮ ಕೆಲಸವನ್ನು ಮಾಡ್ಕೊಂಡು ಮುಂದುವರಿಬೇಕಾಗಿದೆ, ಎಲ್ಲಕ್ಕಿಂತ ಮುಖ್ಯವಾದದ್ದು. ಅದ್ರ ಜೊತೆಗೆ ಈ ಸದಸ್ಯರನ್ನು ಹೆಚ್ಚಿಸುವಂತ ಪ್ರಕ್ರಿಯೆಯನ್ನು ಕೂಡ ಈ ಏನು ಬುಕ್ಲೆಟ್ ಮೂಲಕ ನಿಮ್ಮೆಲ್ಲರಿಗೂ ಮಾಹಿತಿ ಸಿಗುತ್ತೆ. ಬಹಳ ಸುಲಭ, ಏನು ಕಷ್ಟನೇ ಇಲ್ಲ. ನೀವು ಬಹಳಷ್ಟು ವೇಗವಾಗಿ ನೀವು ಇಂಥ ಸದಸ್ಯರನ್ನು ಹೆಚ್ಚಿಸುವ ಕೆಲಸ ಮಾಡಬಹುದು. ನಾವು ಬಂದು ಅದಕ್ಕೆ ಕೂಡ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಕಾರ್ಯಕ್ರಮವನ್ನು ಏರ್ಪಡಿಸಿ ಆ ಮುಂದುವರಿಗಳನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಈ ಸಂಘಟನೆಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಮೈಸೂರು ಏನು ಭಾಗ ಇದೆ ಹಳೆ ಮೈಸೂರಲ್ಲಿ ಇನ್ನೂ ಒಂದು ಗಟ್ಟಿಯಾಗಲಿ ಮತ್ತು ಒಳ್ಳೆ ಸೇವೆಯನ್ನು ಕೊಡೋಣ ಇದರ ಒಂದು ನಮ್ಮ ಭಾಷಣ ಮೂಲಕ ಅಂತ ನಿಮ್ಮೆಲ್ಲರೂ ಹೇಳ್ತಾ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಕರೆದು ನಮ್ಗೆ ಎರಡು